ಮೊದಲು ವೀರಮ್ಮನವರು ನಮ್ಮ ತಂದೆನ ಕಂಡ್ರೆ ಆಗ್ತಿರ್ಲಿಲ್ಲ. ಈ ಹುಡುಗ ಏನೋ ಬಂದಿದ್ದಾನೆ ನಮ್ಮ ಜೊತೆಗೆ, ಎಲ್ಲಿಂದನ ಬಂದೋ ಏನೋ ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತಿದ್ರು. ಆದರೆ ಒಂದು ಸರ್ತಿ ಚಿತ್ರದುರ್ಗದಲ್ಲಿ ಪ್ಲೇಗ್ ಬಂದಾಗ ಸಾಕಾರ್ ವೀರಭದ್ರಪ್ಪನವ್ರ ಮನೆಯವರು, ಅಲ್ಲಿ ಎಲ್ಲ ಪರಿಸರದವರು ಎಲ್ಲರೂ ಅದು ಬಿಟ್ಬಿಟ್ಟು ಒಂದೆಲ್ಲೋ ಕಡೆ ಇದು ಹಾಕ್ಕೊಂಡು, ಏನು ಟೆಂಟು ಗಿಂಟು ಹಾಕ್ಕೊತಾರಲ್ಲ ಆ ಥರ ಹಾಕ್ಕೊಂಡು ಅಲ್ಲಿ ಶಿಫ್ಟ್ ಆದರು. ಅಲ್ಲಿ ಶಿಫ್ಟ್ ಆದಾಗ ಏನೋ ನಮ್ಮ ತಂದೆಗೆ ಬರಲಿಲ್ಲ, ಚೆನ್ನಾಗಿದ್ರು ಅವರು. ಒಂದು ಗಾಡಿ ಮೇಲೆ ಒಂದು ಗಾಡಿ ಇತ್ತಂತೆ, ಅಲ್ಲಿ ಹುಲ್ಲು ಗಿಲ್ಲು ಹಾಕಿದ್ರು ಅಂತ ಕಾಣುತ್ತೆ. ಅಲ್ಲೇ ಮಲಗೋರು. ಇವರಿಗೆಲ್ಲ ಔಷಧಿ ತಂದು ಕುಡಿಸೋದು, ಇವ್ರಿಗೆಲ್ಲ ಉಪಚಾರ ಮಾಡೋದು, ಗಂಜಿ ತಂದು ಕುಡಿಸೋದು ಎಲ್ಲ ಮಾಡೋರು. ಯಾವಾಗ ವೀರಮ್ಮನವ್ರಿಗೆ ನಮ್ಮ ತಂದೆ ನೋಡಿಕೊಂಡ್ರು ಚೆನ್ನಾಗಿ, ಬೇರೆಯವ್ರ ಜೊತೆಗೆ ಅವ್ರನ್ನ ನೋಡಿಕೊಂಡ್ರು ಆವಾಗ ಅವ್ರ ಮೇಲೆ ತುಂಬ ಪ್ರೀತಿ ಬಂತು. ಆಮೇಲೆ ಮಗನ ಥರನೇ ಕಾಣ್ತಾಯಿದ್ರು.